हेलो एव्री वन वेलकम बैक टू गीतान्या चैनल नहीं नम चल के सब्सक्राइब नम्मा लेटेस्ट वीडियोस्कागी कूडले सब्सक्राइब माड्कोळ्ळि इवत्तिन वीडियोली चिकन फ्राई हेगे माडोदु अंत नोडिसिनि सो अदक्के बेकागिरो इंग्रेडिएंट्स नोडोण ईग नानिल्लि 1/2 केजिष्टु चिकन तगोंडिदिनि मत्ते 2 मीडियम सैज ईरुळ्ळि मेणसिनकाय मत्ते शुंठि बेळ्ळुळ्ळि पेस्ट टमेटो रुचिगे तक्कष्टु उप्पु खारद पुडि गरम मसाला पुदीना ಕೊತ್ತಂಬರಿ ಸೊಪ್ಪು ಎಣ್ಣೆ ಮತ್ತೆ ಸಾಸಿವೆ ಸೊ ನೆಕ್ಸ್ಟ್ ನಾವು ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಟೌ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆನ ಹಾಕೊಳ್ಳಿ ಸೊ ಸಾಸಿವೆ ಚಿಟಪಟ ಸಿಡಿದ ಆದಮೇಲೆ ಅದಕ್ಕೆ ಹಸಿ ಮೆಣಸಿನಕಾಯಿ ಆಡ್ ಮಾಡ್ಕೊಳ್ಳಿ ಆಮೇಲೆ ಆನಿಯನ್ ಆಡ್ ಮಾಡ್ಕೊಳ್ಳಿ आनियन रीति स्वल्प सॉफ्ट आगदे टमाटोन ऐड मी टमाटोन अदे रीति स्वल्प सॉफ्ट आगे स्मैश मे स्मैश आगे सो आ रीति बर तनक नहीं फ्राई मे नी सॉफ्ट आगे सो नेक्स्ट नान पुदीन ऐड मी नेक्स्ट नानी चिकन ऐड मी ಸೋ ಈ ರೀತಿ ಚೆನ್ನಾಗಿ ಕಲಸ್ಕೊಂಡಿದ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಆಡ್ ಮಾಡ್ಕೊಂತಿದೀನಿ ಸೋ ನೆಕ್ಸ್ಟ್ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಡ್ ಮಾಡ್ಕೊಂತಿದೀನಿ ನಾವು ಆಲ್ರೆಡಿ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಸೋ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ 1/2 ಟೀಸ್ಪೂನ್ ಅಷ್ಟು ನಾನು ಖಾರದ ಪುಡಿನ ಆಡ್ ಮಾಡ್ಕೊಂತಿದೀನಿ ಚೆನ್ನಾಗಿ ಕಲಸ್ಕೊಂಡಿದ ಆದಮೇಲೆ ನಾನು ಇಲ್ಲಿ 1/2 ಲೋಟದಷ್ಟು ನೀರನ್ನ ಆಡ್ ಮಾಡ್ಕೊಂತೀನಿ ಸೋ ಈ ಚಿಕನ್ ಬೇಯೋದಿಕ್ಕೆ 150 ಮಿನಿಟ್ಸ್ ತಗೊಳ್ಳುತ್ತೆ ಸೋ ನಾನು ಅದಕ್ಕೆ ಇದಲ್ಲಿ ಕ್ಲೋಸ್ ಮಾಡ್ಕೊಂಡು 150 ಮಿನಿಟ್ಸ್ ಕುಕ್ ಮಾಡ್ಕೊಂತೀನಿ ಸೋ ನೀವು ಸೆಂಟರ್ ಅಲ್ಲಿ ನೀವು ಓಪನ್ ಮಾಡಿ ನೋಡ್ಕೊಂಡಬೇಕು ನೀರೆಲ್ಲ ಹೀರ್ಕೊಂಡಿದ್ರೆ ನೀವು ಇನ್ನ ಸ್ವಲ್ಪ ಆಡ್ ಮಾಡ್ಕೊಳ್ಳಬಹುದು ಸೋ ಚಿಕನ್ ಬೆಂದಿದ್ರೆ ಹಾಗೆ ಇಟ್ಬಿಡಿ ಸೋ ನೋಡಿ ಈಗ ನಾನು 15 ಮಿನಿಟ್ಸ್ ಆದಮೇಲೆ ತೆಗೆದಿಟ್ಟಿದ್ದೀನಿ ಸೋ ಎಲ್ಲ ಕುಕ್ ಆಗಿದೆ ಸರಿಯಾಗಿ ಸೋ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನನ ಹಾಕೊಂತೀನಿ ಮತ್ತೆ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋ ನೆಕ್ಸ್ಟ್ ನಾನು ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನ ಆಡ್ ಮಾಡ್ಕೊಂತೀನಿ ನೆಕ್ಸ್ಟ್ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಸೋ ಇದನ್ನ ನೀವು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಂಡು ನಿಂಬೆಹಣ್ಣು ಮತ್ತೆ ಆನಿಯನ್ ಜೊತೆ ಸರ್ವ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಚಿಕನ್ ಫ್ರೈ ರೆಡಿ ಆಗಿರುತ್ತೆ ಈ ಟೇಸ್ಟಿ ಅಂಡ್ ಸಿಂಪಲ್ ರೆಸಿಪಿನ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್